ಅಂತಲೇ ಹೇಳ್ಬೋದು. ನನ್ನ ಪಾಲ್ಗೆ ನಮ್ಮ ಜನಗಳಿಗೆ, ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆ ಆರೋಗ್ಯ ಸೌಲಭ್ಯ, ಉತ್ತಮ ಗುಣಮಟ್ಟದ ಆರೋಗ್ಯ ಸೌಲಭ್ಯ ದೊರಕುವಂತ ಒಂದು ಅವಕಾಶ ಇದು. ಅದರಿಂದ ಬೇರೆ ಏನೇ ರಾಜಕೀಯ ಕಾರಣಗಳಿದ್ರು ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮದೇ ಆದ ಕೊಡುಗೆ ಇದೆ ಈ ಒಂದು ಆಸ್ಪತ್ರೆ ಶುರು ಆಗ್ಬೇಕಾದ್ರೆ ಸುಮಾರು ಹಿಂದೆ ಕುಮಾರಸ್ವಾಮಿ ಅವರು MP ಆಗಿದ್ದಂಥ ಕಾಲದಲ್ಲೇ ಇದಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡು ಅವರು 30 ಕೋಟಿ ಅನುದಾನವನ್ನು ರಾಷ್ಟ್ರೀಯ ಆರೋಗ್ಯ ಶಿಬಿರ ಅನ್ನೋ ಒಂದು ಸ್ಕೀಮ್ ನಡಿ ಅವರು ಅನುದಾನ ಬಿಡುಗಡೆ ಮಾಡಿಸ್ಕೊಂಡಿದ್ರು. ಆನಂತರ ಹಲವಾರು ಸಮಸ್ಯೆಗಳು ಎದುರಾಗಿ ಈಗ ಪ್ರಾಜೆಕ್ಟ್ ಪೂರ್ಣಗೊಂಡು ಲೋಕಾರ್ಪಣೆ ಗೊಂಡಿದೆ. ನಮ್ಗೆ ಬಹಳ ಸಂತೋಷ. ಬೇರೆ ವಿಷಯಗಳು ಏನೇ ಇರಲಿ, ಇದು ಚುನಾವಣೆ ಸಮಯ ಆಗಿರೋದ್ರಿಂದ ಎಲ್ಲರೂ ನಾವು ಕ್ರೆಡಿಟ್ ತಗೋಬೇಕು ಅನ್ನೋದು ಕೆಲವರಿಗೆ ಇರ್ಬೋದು. ಬಟ್ ಆದರೆ ನಮ್ಗೆ ಬಹಳ ಸಂತೋಷ, ಇವತ್ತು ಜನಕ್ಕೆ ಅನುಕೂಲ ಆಗುತ್ತೆ, ಅದೇ ನಮ್ಗೆ ಮುಖ್ಯ. ಜನರ ಹಿತ ಕಾಪಾಡೋದೇ ನಮಗೆ ಮುಖ್ಯ ಅಂತ ಹೇಳೋದು. ಅಲ್ಲ, ಹಳೆ ಕಥೆ ಬಿಡಿ. ಆಯ್ತು, ನೀವು ಬಂದಿದ್ರು ಕೂಡ ಬಿಟ್ಟು ಉದ್ಘಾಟನೆ ಮಾಡಿದಂತದ್ದು ಅಂದ್ರೆ ನಿಮ್ ಕಾರ್ಯಕರ್ತರು ಅದಕ್ಕೆ ಬೇಜಾರು ವ್ಯಕ್ತಪಡಿಸಿದ್ರು. ಅಲ್ಲ, ಆಯ್ತು, ಎಲ್ಲ ಆಗಿರೋ ವಿಷಯ ಇದು. ಈ ಚುನಾವಣೆ ಸಮಯ ಈ ತರ ಎಲ್ಲ ನಡೀತವೆ, ಅದ್ರಲ್ಲಿ ಏನಿದಿಲ್ಲ. ಬಟ್ ನಮ್ ಜನಕ್ಕೆ ಅನುಕೂಲ ಆಗುತ್ತೆ, ಅದೊಂದು ನಮ್ಗೆ ಸಂತೋಷ ಅಷ್ಟೇ. ಹೇಳಬಲ್ಲೆ, ನಂಗೆ ಬೇರೆ ಪ್ರೋಗ್ರಾಮ್ಗಳಿದೆ, ಹಾಗಾಗಿ 12 ಗಂಟೆಗೆ ಸ್ಟಾರ್ಟ್ ಆಗ್ಬೇಕಿತ್ತು.